ಹರ ಹರ ಮಹಾದೇವ್ ಜೈ ಶ್ರೀ ಮಹಾಕಾಲ್ ಭೈರವಂ ಭೈರವಾಕಾರಂ ಭೈರವ ತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರೋವಂಥ ವನಸ್ಪತಿ ಸಹದೇವಿ ಅದ್ಭುತವಾದಂಥ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ಇದು ಒಂದು ಆಯುರ್ವೇದಿಕ್ನಲ್ಲೂ ಕೂಡ ಅತಿ ಹೆಚ್ಚಾಗಿ ಬಳಸ್ತಾರೆ ಕೆಲವೊಂದು ಮಾರಕವಾದಂತಹ ಗುಪ್ತ ಕಾಯಿಲೆಗಳಿಗೆ ಹಾಗೂ ಇದು ತಂತ್ರ ಮಂತ್ರದಲ್ಲಿ ಅತಿ ಹೆಚ್ಚಾಗಿ ಬಳಸೋ ಅಂಥ ಒಂದು ತಾಂತ್ರಿಕ ವನಸ್ಪತಿ ಅದರಲ್ಲೂ ಇದನ್ನ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಕುಟುಂಬ ವಶೀಕರಣಗಳಲ್ಲಿ ಇದನ್ನ ಅತಿ ಹೆಚ್ಚಾಗಿ ಬಳಸೋ ಅಂಥ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ಇದು ಸಾಕಷ್ಟು ಊರು ಗ್ರಾಮಗಳಲ್ಲಿ ಎಲ್ಲ ಕಡೆ ಬೆಳೆದಿರ್ತದೆ ಆದರೆ ಅಂಥವು ಸರಿಯಾಗಿ ಪ್ರಯೋಗಕ್ಕೆ ಉಪಯೋಗಕ್ಕೆ ಬರಲ್ಲ ಏಕೆಂದರೆ ಅದು ಒಂದು ಪರಿಶುದ್ಧ ಇರಲ್ಲ ಹಾಗಾಗಿ ಯಾವುದೇ ಒಂದು ತಾಂತ್ರಿಕ ಪ್ರಯೋಗಗಳಿಗೆ ಅಂದರೆ ತಾಂತ್ರಿಕ ಅನುಷ್ಠಾನಗಳು ತಂತ್ರ ಮಂತ್ರ ಪ್ರಯೋಗಗಳಲ್ಲಿ ಸಹದೇವಿ ವನಸ್ಪತಿನ ಪ್ರಯೋಗ ಮಾಡ್ತೀನಿ ಅನ್ನೋ ಸಾಧಕರುಗಳಿಗೆ ಸಾಧಕರುಗಳಿಗೆ ಈ ರೀತಿ ಇರಬೇಕು ನೋಡಿ ಈ ರೀತಿ ಅರಣ್ಯಗಳಲ್ಲಿ ಇಲ್ಲಿ ಕಾಣಿಸ್ತದಲ್ಲ ಈ ರೀತಿ ಅರಣ್ಯಗಳಲ್ಲಿ ಈ ರೀತಿ ಬಂಡೆಗಳ ಮೇಲೆ ಇಲ್ಲಿ ನೋಡಿ ಈ ರೀತಿ ಸುತ್ತ ಬಂಡೆ ಈ ರೀತಿ ಬಂಡೆಗಳ ಮೇಲೆ ಬೆಳೆದಿರೋ ಅಂಥ ಏಕಾಂತವಾಗಿ ಬೆಳೆ ಬೆಳೆದಿರಬೇಕು ಈ ರೀತಿ ಬೆಳೆದಿರೋ ವನಸ್ಪತಿ ಅಂದರೆ ಸಹದೇವಿನ ವಿಶೇಷವಾದಂಥ ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರ ಅಥವಾ ರೋಹಿಣಿ ನಕ್ಷತ್ರ ನಂತರ ಸ್ವಾತಿ ನಕ್ಷತ್ರಗಳಲ್ಲಿ ಅಂದರೆ ಭಾನುವಾರ ಆಗಿರಬೇಕು ಅವತ್ತೊಂದು ದಿವಸ ಭಾನುವಾರ ಸ್ವಾತಿ ನಕ್ಷತ್ರ ಆಗಿರಬೇಕು ಭಾನುವಾರದ ಹಸ್ತ ನಕ್ಷತ್ರ ಇರಬೇಕು ಇಲ್ಲ ಭಾನುವಾರದ ರವಿ ಪುಷ್ಯ ನಕ್ಷತ್ರ ಇಲ್ಲ ಗುರುವಾರದ ಗುರುಪುಷ್ಯ ನಕ್ಷತ್ರಗಳಲ್ಲಿ ಇಂಥ ವನಸ್ಪತಿಗೆ ನಿಮಂತ್ರಣ ಕೊಟ್ಟು ಧೂಪ ದೀಪ ನೈವೇದ್ಯಗಳೆಲ್ಲ ತೋರಿಸಿ ಇಷ್ಟಾರ್ಥ ಕೇಳ್ಕೊಂಡು ನಂತರ ಇದನ್ನು ತಗೊಂಡೋಗಿ ಮಾತಂಗಿ ಮಂತ್ರದಲ್ಲಿ ಅಭಿಮಂತ್ರಿಸಿ ಇದನ್ನು ಪ್ರಯೋಗ ಮಾಡೋದರಿಂದ ವಿಶೇಷವಾದಂಥ ಸ್ತ್ರೀ ಪುರುಷ ವಶೀಕರಣ ನಂತರ ಕುಟುಂಬ ವಶೀಕರಣ ಇತ್ಯಾದಿ ಸಾಕಷ್ಟು ಪ್ರಯೋಗಗಳಲ್ಲಿ ಯಶಸ್ವಿ ಆಗ್ಬೋದು ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ ಹೀಗಿರ್ತದೆ ಇದು ಕಾಡಲೇ ಬೆಳೀತದೆ ಅಂತ ಏನೂ ಇಲ್ಲ ಸಾಕಷ್ಟು ಸಿಟಿಗಳಲ್ಲೂ ಬೆಳೀತವೆ ಆದರೆ ಅಂಥವು ತಗೊಂಡೋಗಿ ಪ್ರಯೋಗ ಮಾಡಿದ್ರೆ ಏನೂ ಉಪಯೋಗವಿಲ್ಲ ಕೆಲವೊಂದು ಪ್ರಯೋಗಗಳು ಯಶಸ್ವಿ ಆಯ್ತವೆ ಕೆಲವೊಂದು ಆಗಲ್ಲ ಹಾಗಾಗಿ ಇಂಥ ಸಹದೇವಿ ವನಸ್ಪತಿನ ಈ ರೀತಿ ಪ್ರಕೃತಿ ದತ್ತವಾಗಿ ಅರಣ್ಯಗಳಲ್ಲಿ ದಟ್ಟವಾದಂಥ ಅರಣ್ಯಗಳಲ್ಲಿ ಈ ರೀತಿ ಬಂಡೆಗಳ ಮೇಲೆ ಇದು ಬಂಡೆ ಬಂಡೆ ಮೇಲೆ ಇಲ್ಲಿ ಒಡೆದು ಬಿದ್ದಿರೋಂಥ ಕಲ್ಲುಗಳಿರೋದು ಈ ರೀತಿ ಕಲ್ಲುಗಳ ನಡುವೆ ಇದು ಬೆಳೆದಿರೋ ಅಂಥ ಒಂದು ಸಹದೇವಿ ವನಸ್ಪತಿ ಈ ರೀತಿ ವನಸ್ಪತಿನ ನಿಮ್ಮ ನಿಮ್ಮ ಊರು ಗ್ರಾಮಗಳಲ್ಲಿರೋಂಥ ಸಣ್ಣ ಪುಟ್ಟ ಕಾಡಲ್ಲೂ ಕೂಡ ಇಂಥವೆಲ್ಲ ಸಿಗ್ತವೆ ಇನ್ನೇನು ಹುಡಿಕೊಂಡು ಇಲ್ಲೇ ಬರಬೇಕು ದೊಡ್ಡ ಕಾಡು ಸತ್ಯಮಂಗಲ ಕಾಡಿಗೆ ಬನ್ನಿ ಅಂತ ನಾನೇನು ಹೇಳಲ್ಲ ಹುಡುಕಬೇಕು ಅಂತ ಹೇಳಲ್ಲ ಸಾಕಷ್ಟು ಅರಣ್ಯಗಳಲ್ಲಿ ಬಂಡೆಗಳ ಮೇಲೆ ಈ ರೀತಿ ಬೆಳೆದಿರ್ತವೆ ಈ ರೀತಿ ಹುಡುಕಿ ಪತ್ತೆ ಹಚ್ಕೊಳ್ಳಿ ಪತ್ತೆ ಹಚ್ಕೊಂಡು ಇದನ್ನು ವಿಶೇಷವಾದಂಥ ನಕ್ಷತ್ರಗಳಲ್ಲಿ ಪ್ರಾಪ್ತಿ ಮಾಡಿಕೊಂಡು ವಿಶೇಷವಾದಂಥ ಮಂತ್ರಗಳಿಂದ ಅಭಿಮಂತ್ರ ಇದನ್ನ ಪ್ರಯೋಗ ಮಾಡೋದರಿಂದ ವಶೀಕರಣ ಪ್ರಯೋಗಗಳು ಯಶಸ್ವಿ ಆಯ್ತವೆ ಹಾಗಾಗಿ ವಶೀಕರಣಕ್ಕೂ ಕೂಡ ಸಾಕಷ್ಟು ಪ್ರಯೋಗಗಳು ಹಾಕಿದ್ದೀವಿ ಹಿಂದೆ ಅದರಲ್ಲೂ ಕೂಡ ವಿಶೇಷವಾದಂಥ ಮಂತ್ರಗಳನ್ನು ತಿಳಿಸಿದೀವಿ ಅದೇ ಮಂತ್ರಗಳನ್ನ ಕೂಡ ಇದಕ್ಕೆ ಪ್ರಯೋಗ ಮಾಡ್ಬೋದು ಹಾಗಾಗಿ ವನಸ್ಪತಿ ಹೀಗಿರಬೇಕು ಹೀಗೆ ಏಕಾಂತವಾಗಿ ಪರಿಶುದ್ಧವಾದಂಥ ವಾತಾವರಣದಲ್ಲಿ ನಿಷ್ಕಲ್ಮಶವಾದಂಥ ಒಂದು ಸ್ವಚ್ಛವಾದಂಥ ಒಂದು ಪರಿಸರದಲ್ಲಿ ಇರೋವಂಥ ಈ ರೀತಿ ಸಹದೇವಿ ವನಸ್ಪತಿನ ನಿಮಂತ್ರಣ ಕೊಟ್ಟು ತಗೊಂಡೋಗಿ ಪ್ರಯೋಗ ಮಾಡೋದರಲ್ಲಿ ಸರ್ವ ಕಾರ್ಯಗಳು ಯಶಸ್ವಿಯಾಗ್ತದೆ ಮನೋವಾಂಛಿತ ಫಲಗಳು ಸಿದ್ಧಿಯಾಯ್ತವೆ ಅವಿಷ್ಟ ಕಾರ್ಯಗಳಲ್ಲಿ ಯಶಸ್ವಿ ಆಗ್ಬೋದು ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ನೋಡಿದ್ರಲ್ಲ ಇದು ಹೀಗಿರ್ತದೆ ಇದರಲ್ಲಿ ಒಂದು ನೇರಳೆ ಬಣ್ಣದ ಹೂವುಗಳಿರ್ತವೆ ಇವು ಕೂಡ ನಾಳೆ ನಾಳೆದಿಗೆ ಇವು ಹೂವುಗಳು ಒಡೆದು ನೇರಳೆ ಕಲರ್ ಬಣ್ಣ ತಿರುಗ್ತವೆ ಇದೇ ಇದ್ರದ್ದು ಪರಿಚಯ ಸಹದೇವಿ ವನಸ್ಪತಿದು ನೋಡಿದ್ರೆ ಇದು ಹೀಗಿರ್ತದೆ ದಟ್ಟವಾದ ಅರಣ್ಯಗಳಲ್ಲಿ ಕಾಡಲ್ಲಿ ಈ ರೀತಿ ಬೆಳೆದಿರ್ತವೆ ಏಕಾಂತವಾಗಿ ಸ್ವಚ್ಛಂದವಾಗಿ ಆಕಾಶ ಸಂಪೂರ್ಣವಾಗಿ ಇದ್ರ ಮೇಲೆ ನೆರಳವಾಗಿ ನೆರಳಾಗಿ ನೀಟಾಗಿ ನಿಂತಿರ್ತದೆ ಇದ್ರ ಮೇಲೆ ಯಾವುದೇ ಒಂದು ಮರ ಗಿಡಗಳದು ನೆರಳಿರಲ್ಲ ಈ ರೀತಿ ಇರೋ ವನಸ್ಪತಿದು ಮೂಲಕೇನ ತಗೊಂಡೋಗಿ ಪ್ರಯೋಗ ಮಾಡೋದರಲ್ಲಿ ಯಶಸ್ವಿ ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ ಹಾಗಾಗಿ ಈ ರೀತಿ ವನಸ್ಪತಿಗಳನ್ನ ಯಾಕೆ ಪ್ರಯೋಗ ಮಾಡಬೇಕು ಏನು ಎತ್ತ ಅಂತ ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣವಾಗಿ ಹಂತ ಹಂತವಾಗಿ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸಿ ತೋರಿಸ್ತೀವಿ ಅಲ್ಲಿವರೆಗೂ ಇದು ಒಂದು ಸಹದೇವಿ ವನಸ್ಪತಿಯ ಪರಿಚಯ ಅಂದರೆ ಸಾಕಷ್ಟು ಜನಗಳಿಗೆ ಗೊತ್ತಿರ್ತದೆ ತಂತ್ರ ಮಂತ್ರಗಳಲ್ಲಿ ಆಸಕ್ತಿ ಇರೋಂಥವ್ರು ಇದ್ರ ಬಗ್ಗೆ ತಿಳಿದಿರ್ತಾರೆ ಹಾಗೆ ಇದನ್ನು ಯಾಕೆ ಪ್ರಯೋಗ ಮಾಡಬೇಕು ಅನ್ನೋದು ತಿಳಿದಿರ್ತಾರೆ ಅಂಥವ್ರಿಗೋಸ್ಕರ ಈ ವಿಡಿಯೋ ಆಯಿತಾ ಅಂಥವ್ರಿಗೋಸ್ಕರ ಈ ವಿಡಿಯೋ ಇದು ಇದು ಹೀಗಿರ್ತದೆ ಹೀಗಿರೋಂಥ ವನಸ್ಪತಿನ ತಗೊಂಡೋಗಿ ಪ್ರಯೋಗ ಮಾಡೋದರಲ್ಲಿ ಅವಿಷ್ಟ ಕಾರ್ಯಗಳಲ್ಲಿ ಯಶಸ್ವಿ ಆಗ್ಬೋದು ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅನುಮಾನ ಇಲ್ಲ ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ಅದಕ್ಕೆ ಇದನ್ನು ಸಹದೇವಿ ಅಂತ ಕರೆಯೋದು ನಂತರ ಇದನ್ನು ವಿಶೇಷವಾದಂಥ ಕಾಮಾಖ್ಯ ಮಂತ್ರದಲ್ಲೂ ಅಭಿಮಂತ್ರಿಸ್ಬೋದು ನಂತರ ಚೌಡೈ ಮಂತ್ರದಲ್ಲೂ ಅಭಿಮಂತ್ರಿಸ್ಬೋದು ಅಂದರೆ ಶ್ರೀ ವೀರ ಚೌಡೇಶ್ವರಿ ಮಂತ್ರದಲ್ಲೂ ಕೂಡ ಇನ್ನು ಅಭಿಮಂತ್ರಿಸ್ಬೋದು ನಂತರ ಮಹಾಪಾರ್ವತಿ ಮಂತ್ರಗಳಲ್ಲೂ ಕೂಡ ಇನ್ನು ಅಭಿಮಂತ್ರಿಸಿ ವಿಶೇಷವಾಗಿ ಒಂದು ತಾಯ್ತದೊಳಗಡೆ ಇದ್ರ ಮೂಲಕ ಧಾರಣೆ ಮಾಡ್ಕೊಳ್ಳೋದ್ರಿಂದ ಒಂದು ತಾಯಿತದೊಳಗಡೆಗೆ ಇನ್ನು ಇನ್ನೂ ಬೇರೆ ಸಾಕಷ್ಟು ಮೂಲಿಕೆಗಳಿರ್ತವೆ ಅಂಥ ಮೂಲಿಕೆಗಳ ಜೊತೆ ಇದನ್ನು ಸೇರಿಸಿ ತಾಯಿತದೊಳಗೆ ಹಾಕಿ ಧಾರಣೆ ಮಾಡೋದರಿಂದ ಯಶಸ್ವಿ ಯಶಸ್ವಿಯಾಯ್ತವೆ ನಂತರ ಇದನ್ನು ಹತ್ತು ಹಲವಾರು ರೀತಿ ಪ್ರಯೋಗ ಸಾಧಿಸ್ಬೋದು ಇದರಲ್ಲಿ ಇದು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಾಂತ್ರಿಕ ವನಸ್ಪತಿ ಸಹದೇವಿ ಹಾಗಾಗಿ ಈ ವಿಡಿಯೋನಲ್ಲಿ ಒಂದು ವನಸ್ಪತಿಯ ಪರಿಚಯ ತೋರಿಸಿ ಇದನ್ನ ಯಾವ್ಯಾವ ನಕ್ಷತ್ರದಲ್ಲಿ ತೆಗಿಬೇಕು ಅಂತ ಒಂದು ಮಾಹಿತಿ ತಿಳಿಸಿದ್ದೀವಿ ಮುಂದೆ ಇದರಿಂದ ಯಾವ ರೀತಿ ಪ್ರಯೋಗ ಸಾಧಿಸ್ಬೋದು ಅಂತ ಸಂಪೂರ್ಣವಾಗಿ ಹಂತ ಹಂತವಾಗಿ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸಿ ತೋರಿಸ್ತೀವಿ ತಿಳಿಸ್ಕೊಡ್ತೀವಿ ಹಾಗಾಗಿ ಇದನ್ನು ಈ ವನಸ್ಪತಿಯನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಒಂದು ನಿಯಮನ ಅನುಸರಿಸಿ ನಿಮಂತ್ರಣವನ್ನು ಒಂದು ನಿಯಮನ ಅನುಸರಿಸಿ ನಂತರ ಇದನ್ನು ಪ್ರಯೋಗ ಮಾಡಬೇಕು ವಶೀಕರಣ ಪ್ರಯೋಗ ಯಶಸ್ವಿ ಆಗಬೇಕು ಅಂದರೆ ಭಾನುವಾರದ ರವಿಪುಷ್ಯ ನಕ್ಷತ್ರ ಸ್ವಾತಿ ನಕ್ಷತ್ರ ಭಾನುವಾರ ಸ್ವಾತಿ ನಕ್ಷತ್ರ ಹಸ್ತ ನಕ್ಷತ್ರ ರೋಹಿಣಿ ನಕ್ಷತ್ರ ಇಂಥ ನಕ್ಷತ್ರಗಳು ಭಾನುವಾರ ದಿನ ಕೂಡಿರಬೇಕು ಅದರ ಹಿಂದೆ ದಿನ ಶನಿವಾರ ದಿನ ನಿಮಂತ್ರಣ ಕೊಟ್ಟು ಇದನ್ನು ತಗೊಂಡೋಗಿ ಪ್ರಯೋಗ ಮಾಡಬೇಕು ಆವಾಗ ಕಾರ್ಯಗಳು ಯಶಸ್ವಿ ಆಯ್ತವೆ ಆಯಿತಾ ಇದು ಈ ರೀತಿ ಬಂಡೆಗಳ ಮೇಲೆ ಬೆಳೆದಿರೋದ್ರಲ್ಲಿ ಪ್ರಯೋಗ ಮಾಡೋದರಿಂದ ಇನ್ನೂ ಅದ್ಭುತವಾದಂಥ ಒಂದು ಫಲಗಳನ್ನ ಪ್ರಾಪ್ತಿ ಮಾಡ್ಕೋಬೋದು ಇದು ಆ ರೀತಿ ಒಂದು ತಾಂತ್ರಿಕ ವನಸ್ಪತಿ ಹಾಗಾಗಿ ಮತ್ತೆ ಇನ್ನೊಂದು ವಿಡಿಯೋಗಳಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಹರ ಹರ ಮಹಾದೇವ್ ಜೈಶ್ರೀ ಮಹಾಕಾಲ್ ವಂದನೆಗಳು ಈ ರೀತಿ ಇದು ಹಿಂಗಿರ್ತದೆ ಇದು ಕಾಡಲ್ಲಿ